ಎಲ್ಲರಿಗೂ ನಮಸ್ಕಾರ. ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಗೆ ಗಿಟ್ಹಬ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡೋದು ಅಂತ ನೋಡಿದ್ವಿ ಝೀರೋಯಿಂದ. ಸೊ ಈ ವಿಡಿಯೋದಲ್ಲಿ ನಾವು ವಿ ವಿಲ್ ಸಿ ಹೌ ಟು ಅಪ್ಲೋಡ್. ಸೊ ವಿ ಆರ್ ಎಟ್ ದಿಸ್ ಪೊಸಿಷನ್, ರೈಟ್? ನಾವು ಆ್ಯಕ್ಚುಲಿ ಐಡಿಯಲಿ ಈ ಪೊಸಿಷನ್ಗೆ ಬರಬೇಕು, ರೈಟ್? ನಮ್ಮ ಪ್ರಾಜೆಕ್ಟ್ಸಲ್ಲಿ ಅಪ್ಲೋಡ್ ಮಾಡಬೇಕು. ಅದಕ್ಕೆ ಏನೆಲ್ಲ ಮಾಡಬೇಕು ಅಂದರೆ, ಈಗ ನಾವು ವಿ ವಿಲ್ ಟ್ರೈ ಟು ಅಪ್ಲೋಡ್ ಅವರ್ ಪ್ರಾಜೆಕ್ಟ್, ರೈಟ್? ಅದನ್ನು ನಾವು ಹೇಗೆ, ನಿಮ್ಮ ಕಾಲೇಜ್ ಪ್ರಾಜೆಕ್ಟ್ಸ್ ಎಲ್ಲ ಇರ್ತದಲ್ಲ, ಅದನ್ನು ಹೇಗೆ ಅಪ್ಲೋಡ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡುವ. ಸೊ ಫಸ್ಟ್ ಐ ಕ್ಲಿಕ್ ಆನ್ ದಿಸ್, ಲೆಫ್ಟಲ್ಲಿ ಟಾಪಲ್ಲಿ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದರಲ್ಲಿ ಇಲ್ಲಿ ಪ್ಲಸ್ ಸೈನ್ ಇದೆಯಲ್ಲ, ಅಲ್ಲಿ ಡ್ರಾಪ್ ಡೌನಲ್ಲಿ ನ್ಯೂ ರೆಪಾಸಿಟ್ರಿ ಅಂತ ಇದೆ. ಸೊ ನ್ಯೂ ರೆಪಾಸಿಟ್ರಿ ಮೇಲೆ ಕ್ಲಿಕ್ ಮಾಡಿ, ಇದು ನನ್ನ ಫಸ್ಟ್ ಪ್ರಾಜೆಕ್ಟನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ, ರೈಟ್? ನನ್ನ ಫಸ್ಟ್ ಪ್ರಾಜೆಕ್ಟ್ ಏನಿದೆ, ಸೊ ನನ್ನ ಫಸ್ಟ್ ಪ್ರಾಜೆಕ್ಟ್ಸ್ ಟು ಬಿ ಅಪ್ಲೋಡೆಡ್ ಇದೆಯಲ್ಲ. ನಮ್ಮದು ಪೈಥನಲ್ಲಿ ನಾವು ಎರಡು ಪ್ರಾಜೆಕ್ಟ್ ಮಾಡಿದ್ವಿ, ಒಂದು ಡೇಟಾ ಅನಾಲಿಸಿಸ್, ಇದು ಸ್ಟೂಡೆಂಟ್, ರೈಟ್? ಸ್ಟೂಡೆಂಟ್ ಡೇಟಾ ಅನಾಲಿಸಿಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದನ್ನು ನಾನು ಅಪ್ಲೋಡ್ ಮಾಡ್ತೇನೆ. ಇನ್ನೊಂದು ಒಂದು ವೆಬ್ ಸ್ಕ್ರೇಪಿಂಗ್ ಪ್ರಾಜೆಕ್ಟ್ ಮಾಡಿದ್ವಿ, ಸೇ ಅದು ಒಂದು ಫೋಲ್ಡರಲ್ಲಿದೆ. ವಿ ವಿಲ್ ಟ್ರೈ ಟು ಡೂ ಬೋತ್ ಇನ್ ದಿಸ್ ವಿಡಿಯೋ. ಸೊ ಇಲ್ಲಿ ಒಂದು ರೆಪಾಸಿಟ್ರಿ ಅಂತ ಇದೆ. ಸೊ ರೆಪಾಸಿಟ್ರಿ ಅಂದರೆ ಏನಿಲ್ಲ, ನಿಮ್ಮ ನಾರ್ಮಲ್ ಟರ್ಮಲ್ಲಿ ಇಟ್ಸ್ ಅ ಫೋಲ್ಡರ್, ರೈಟ್? ಒಂದು ಫೋಲ್ಡರ್ ಅಂತಲೂ ಅಂದ್ಕೋಬೋದು, ಅಥವಾ ಇಟ್ಸ್ ಲೈಕ್ ಅ ಬಾಕ್ಸ್ ವೆರ್ ಯು ಪುಟ್ ಯುವರ್ ನಿಮ್ಮ ಪ್ರಾಜೆಕ್ಟನ್ನು ಹಾಕುವ ಬಾಕ್ಸ್ ಅಂತ. ಒಂದು ಆ ಬಾಕ್ಸಿಗೆ ಒಂದು ಹೆಸರಿಡಬೇಕಲ್ಲ. ಸೊ ಆ ಪ್ರಾಜೆಕ್ಟಿನ ಹೆಸರು ಕೊಡಿ. ಈಗ ನಮ್ಮದು ಇದು ಪೈಥನಲ್ಲಿ ನಾವು ಸ್ಟೂಡೆಂಟ್ ಡೇಟಾ ಅನಾಲಿಸಿಸ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದ್ವಿ, ಅದು ಸ್ಟೂಡೆಂಟ್ ಡೇಟಾ ಅನಾಲಿಸಿಸ್ ಅಂತ ಕೊಡ್ತೇನೆ, ರೈಟ್? ಅದಕ್ಕೆ ಕೀಪ್ ಇಟ್ ಪಬ್ಲಿಕ್, ಆಯಿತಾ? ಬಿಕಾಸ್ ವಿ ವಾಂಟ್ ಟು ಶೋ ಇಟ್ ಟು ಅದರ್ಸ್. ಆ್ಯಂಡ್ ಆ್ಯಡ್ ಅ ರೀಡ್ ಮೀ ಫೈಲ್ ಬೇಕಾದ್ರೆ ಕೊಡ್ಬೋದು. ಇಲ್ಲಿ ನೀವು ನಿಮ್ಮ ಪ್ರಾಜೆಕ್ಟ್ ಬಗ್ಗೆ, ಅಂದರೆ ಈಗ ನಾನು ಒಂದು ಪ್ರಾಜೆಕ್ಟ್ ಹೇಗಿದೆ ಅಂತ ತೋರಿಸ್ಬೇಕಲ್ಲ. ಸೊ ಐ ವಿಲ್ ಶೋ ಯು ದ್ಯಾಟ್. ಈಗ ಒಂದು ಪ್ರಾಜೆಕ್ಟ್ ಏನಿದೆ ಅಂತ ತೋರಿಸ್ಲಿಕ್ಕೆ, ಸೊ ವಿಲ್ ಕಮ್ ಬ್ಯಾಕ್ ಟು ದಿಸ್. ಓಕೆ, ಸೊ ಜಸ್ಟ್ ಆ್ಯಡ್ ಅ ರೀಡ್ ಮೀ ಫೈಲ್ ಕೊಡಿ, ಕ್ರಿಯೇಟ್ ರೆಪಾಸಿಟ್ರಿ ಕೊಡಿ. ಸೊ ನಿಮ್ಮ ಒಂದು ಫೋಲ್ಡರ್, ಒಂದು ಬಾಕ್ಸ್ ಕ್ರಿಯೇಟ್ ಆಗಿದೆ, ರೈಟ್? ನಿಮ್ಮ ಇದು ಅಪ್ಲೋಡ್ ಮಾಡಲಿಕ್ಕೆ ಏನೆಲ್ಲ ಬೇಕೋ ರೆಡಿ ಆಗಿದೆ. ಸೊ ಈಗ ನಿಮ್ಮ ಕೋಡನ್ನು ಅಪ್ಲೋಡ್ ಮಾಡಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಕೋಡ್ ಅಂತ ಇದೆಯಲ್ಲ, ಅಲ್ಲಿ ರೈಟ್ ಕ್ಲಿಕ್ ಮಾಡ್ತೇನೆ. ಅದಾದಮೇಲೆ, ಸೊ ದಿಸ್ ಇಸ್ ಒನ್ ವೇ, ಕಮಾಂಡ್ ಲೈನ್ ಅಂತ ಹೇಳ್ತಾರೆ ಟರ್ಮಿನಲ್ಲಿ, ಅದು ಮಾಡ್ಬೋದು. ಸದ್ಯಕ್ಕೆ ನಾವು ವಿಲ್ ಗೋ ವಿತ್ ಈಸಿ ವೇ, ಆಯಿತಾ? ಸೊ ನನ್ನ ಪ್ರಾಜೆಕ್ಟ್ಸ್ ಇದೆಯಲ್ಲ, ಅದನ್ನು ನಾನು ಡೈರೆಕ್ಟ್ ಆ್ಯಡ್ ಫೈಲ್ ಅಂತ ಕೊಟ್ಟು ಅಪ್ಲೋಡ್ ಫೈಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಕೊಡ್ತೇನೆ. ಅಪ್ಲೋಡ್ ಫೈಲ್ಸಲ್ಲಿ ಇಲ್ಲಿ ಯು ಕ್ಯಾನ್ ಡ್ರ್ಯಾಗ್ ದೆಮ್ ಆರ್ ಚೂಸ್ ಯುವರ್ ಫೈಲ್ಸ್, ಆಯಿತಾ? ಡ್ರ್ಯಾಗ್ ಅಂದರೆ ಐ ಕ್ಯಾನ್ ಇದನ್ನು ಚಿಕ್ಕದು ಮಾಡಿಬಿಟ್ಟು ಇದನ್ನು ಎಳೆದು ಐ ಕ್ಯಾನ್ ಪುಲ್ ಆ್ಯಂಡ್ ಪುಟ್ ಹಿಯರ್. ಓಕೆ, ಪುಲ್ ಮಾಡಿದ ಕೂಡಲೇ ಇಟ್ ವಿಲ್ ಕಮ್ ಆ್ಯಂಡ್ ಬರ್ತದೆ. ಓಕೆ, ಅದು ಒನ್ ವೇ. ಆರ್ ಯು ಕ್ಯಾನ್ ಆಲ್ಸೋ ಡೂ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಡೈರೆಕ್ಟ್ರಿ ಲೊಕೇಶನಿಗೆ ಹೋಗಿಬಿಟ್ಟು ಅಲ್ಲಿ ಯು ಕ್ಯಾನ್ ಡೂ ಇಟ್. ಸೊ ದ್ಯಾಟ್ ಈಸ್ ಒನ್ ಮೋರ್ ವೇ. ಸೊ ಹಿಯರ್ ಐ ವಿಲ್ ಡೂ ಕಮಿಟ್ ಚೇಂಜಸ್. ಇಲ್ಲಿಗೆ ಮುಗಿದಿಲ್ಲ. ಸೊ ಒಂದು ಸತಿ ಇದಾದ ಮೇಲೆ ಯು ಹ್ಯಾವ್ ಟು ಡೂ ಕಮಿಟ್ ಚೇಂಜ್. ಓಕೆ, ದೀಸ್ ಟರ್ಮಿನಾಲಜೀಸ್ ನಾವು ಆ್ಯಕ್ಚುಲಿ ಗಿಟ್ಹಬ್ ಕೋರ್ಸ್ ಮಾಡುವಾಗ ಹೇಳ್ತೇನೆ, ಮೇಯ್ನ್ ಕೋರ್ಸ್. ಆದರೆ ನಿಮ್ಮದು ಪ್ರೊಫೈಲ್ ಬಿಲ್ಡ್ ಮಾಡಲಿಕ್ಕೆ ಅದೇನು ಗೊತ್ತಿರಬೇಕಂತಿಲ್ಲ. ಸುಮ್ಮನೆ ನಿಮ್ಮ ಫೈಲನ್ನು, ನಿಮ್ಮ ಪ್ರಾಜೆಕ್ಟ್ ಫೈಲ್ಸ್ ಇರ್ತೀಯಲ್ಲ, ಅದನ್ನು ಅಪ್ಲೋಡ್ ಮಾಡಿಬಿಟ್ಟು ಕಮಿಟ್ ಚೇಂಜಸ್ ಅಂತ ಕೊಡ್ತಾ ಹೋಗಿ ಅಷ್ಟೇ. ಸೊ ಇಟ್ಸ್ ಆ್ಯಸ್ ಈಸಿ ಆಸ್ ದ್ಯಾಟ್. ಸೊ ನಿಮ್ಮ ಒಂದು ಪ್ರಾಜೆಕ್ಟ್ ಅಪ್ಲೋಡ್ ಆಗಿದೆ, ರೈಟ್? ಅದರ ಬಗ್ಗೆ ನೀವು ಬರಿಬೇಕಿದ್ರೆ ಇಲ್ಲಿ ರೀಡ್ ಮೀ ಫೈಲ್ ಇದೆಯಲ್ಲ, ಅವಾಗ ನಾವು ಚೆಕ್ ಬಾಕ್ಸ್ ಹಾಕಿ ಕೊಟ್ವಿ, ಅದರಲ್ಲಿ ಬರಿಬೋದು. ದಿಸ್ ಇಸ್ ಅ ಪ್ರಾಜೆಕ್ಟ್ ವ್ಯಾರ್ ವಿ ಅನಲೈಸ್ ಸ್ಟೂಡೆಂಟ್ ಡೇಟಾ. ಸೊ ದ್ಯಾಟ್ ನೀವು ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡಬೇಕಂತಿಲ್ಲ. ಕಮಿಟ್ ಅಂದರೆ ಒಂಥರ ಸೇವ್ ಇದ್ದ ಹಾಗೆ, ಕಮಿಟ್ ಚೇಂಜಸ್ ಅಂತ ಕೊಟ್ಟರೆ ಸೇವ್ ಮಾಡಿ ಅಂತ ಹೇಳ್ತೀವಿ. ಓಕೆ, ಸೊ ದ್ಯಾಟ್ ವೇ ನಿಮ್ಮ ಈಗ ನಾನು ನನ್ನ ಪ್ರಾಜೆಕ್ಟ್ ಗಿಟ್ಹಬ್ ಪ್ರೊಫೈಲಿಗೆ ಬಂದರೆ ಐ ಹ್ಯಾವ್ ಒನ್ ಪ್ರಾಜೆಕ್ಟ್. ಓಕೆ, ಒಂದು ಸ್ಟೂಡೆಂಟ್ ಅನಾಲಿಸಿಸ್ ಕಾಣಿಸ್ತಾ ಇದೆಯಾ. ಸೊ ಆ ಪ್ರಾಜೆಕ್ಟ್ ಫೈಲ್ ಮೇಲೆ ಇಟ್ ಹ್ಯಾಸ್ ಮಾರ್ಕ್ ಇಟ್ ಆಸ್ ಪೈಥನ್, ಅದಕ್ಕೆ ಗೊತ್ತಾಗೋಗಿದೆ ಪೈಥನ್ ಪ್ರಾಜೆಕ್ಟ್ ಅಂತ. ಸೊ ದ್ಯಾಟ್ ವೇ ಇಟ್ಸ್ ಈಸಿ ಫಾರ್ ದ ಇಂಟರ್ವ್ಯೂ ಟು ನೋ. ನಾವು ಸಪ್ರೇಟಾಗಿ ಮಾರ್ಕ್ ಮಾಡಬೇಕಂತಿಲ್ಲ. ಅದರೊಳಗೆ ಬರ್ತಾರೆ, ಆಮೇಲೆ ಈ ಪ್ರಾಜೆಕ್ಟ್ ಒಳಗೆ ಏನಿದೆ ಅಂತ ಹೀ ಕ್ಯಾನ್ ಕ್ಲಿಕ್ ಆ್ಯಂಡ್ ಸಿ, ರೈಟ್? ನನ್ನ ಪ್ರಾಜೆಕ್ಟ್ ಏನಿದೆ, ಕೋಡ್ ಏನಿದೆ ಅಂತ ನೋಡ್ತಾರೆ. ಸೊ ದ್ಯಾಟ್ಸ್ ದ ಐಡಿಯಾ. ಓಕೆ, ಸೊ ಹಿಯರ್ ವಿ ಡಿಡ್ ಒನ್ ಪ್ರಾಜೆಕ್ಟ್. ಈಗ ನಾವು ಇನ್ನೊಂದು ಟ್ರೈ ಮಾಡಿಬಿಟ್ಟು ವಿ ವಿಲ್ ರ್ಯಾಪ್ ಇಟ್ ಅಪ್.